ರೈತ ಹೋರಾಟದ ನೆಲೆಗಳಲ್ಲಿ ಇವತ್ತು ನಮ್ಮ ವರ್ಷ ಒಂದು ಬಹಳ ದೊಡ್ಡ ಜವಾಬ್ದಾರಿಯನ್ನು ಈ ಜವಾಬ್ದಾರಿಯನ್ನು ಬಹಳ ಕೆಳಮಟ್ಟದಿಂದ ನನ್ನ ಮೇಲೆ ಬಂದಿರ್ತಕ್ಕಂಥ ಅನೇಕ ಹೋರಾಟಗಳ ಮುಖಾಂತರ ಇವತ್ತು ನನ್ನನ್ನು ಗುರುತಿಸಿ ಇವತ್ತು ರಾಜ್ಯಕ್ಕೂ ಮತ್ತು ಧಾರವಾಡ ನಮ್ಮ ಎಲ್ಲರ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಇನ್ನೂ ಒಂದು ಸರ್ಕಾರದ ಕೇಂದ್ರದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಇವತ್ತು ಕಟ್ಟಕಡೆ ವ್ಯಕ್ತಿಗೂ ಕೂಡ ಸರ್ಕಾರದ ಯೋಜನೆಯನ್ನು ಮುಟ್ಟಿಸ್ತಕ್ಕಂಥ ಮತ್ತು ಹತ್ತು ಹಲವಾರು ಸಮಸ್ಯೆಗಳು ಈ ಭಾಗದಲ್ಲಿರ್ತಕ್ಕಂಥದ್ದನ್ನು ಕಾನೂನಾತ್ಮಕವಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಇವತ್ತು ಬಗೆಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಇವತ್ತು ಕುಡಿಯುವ ನೀರಿರ್ಬೋದು ರೈತರ ಹೊಲಗಳಿಗೆ ನೀರಿರ್ಬೋದು ಹುಬ್ಬಳ್ಳಿ ಧಾರವಾಡ ಜನತೆಗೆ ಇವತ್ತು ಈಗಾಗಲೇ ಧಾರವಾಡ ಜಿಲ್ಲೆಯ ಗ್ರಾಮಾಂತರ ಹಳ್ಳಿಗಳಿಗೆ ಜಲಧಾರೆ ಮತ್ತು ಜಲಜೀವನ ಮಿಷನ್ ಸ್ವಲ್ಪ ಪ್ರತಿಯೊಂದು ಮನೆಗೂ ಕೂಡ ಇವತ್ತು ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರನ್ನು ಎಲ್ಲ ರೈತನ ಮನೆಗಳಿಗೆ ಹಳ್ಳಿಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಹುಬ್ಬಳ್ಳಿ ಧಾರವಾಡದ ಬಹಳ ಯೂಸ್ಗಳ ಕನಸಾಗಿರ್ತಕ್ಕಂಥ ಈಗಾಗಲೇ ಟೆಂಡರ್ ಕೂಡ ಆಗಿರ್ತದೆ ಇವತ್ತು ಆ ರೀತಿಯ ಅನೇಕ ವಿಚಾರಗಳು ಇವತ್ತು ಸ್ಮಾರ್ಟ್ ಸಿಟಿ ಇರ್ಬೋದು ಐಐಟಿ ಇರ್ಬೋದು ಮತ್ತು ಹಲವಾರು ಯೋಜನೆಗಳನ್ನು ನಾನು ಬರ್ತಕ್ಕಂಥ ಯೂಸ್ ನಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಈಗಾಗಲೇ ಕಳಸಾ ಬಂಡೂರಿ ಹೋರಾಟದಲ್ಲಿರ್ತಕ್ಕಂಥದ್ದು ಕೇಂದ್ರದ ಮಂತ್ರಿಯಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಇವತ್ತಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಹಿಂದಿನ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹಿರಿಯ ನಾಯಕರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕಳಸಾ ಬಂಡೂರಿಯಲ್ಲಿ ನಾವು ಪಾಲ್ಗೊಂಡಿರ್ತಕ್ಕಂಥ ಏನು ನಾಲ್ಕು ಜನ ಕೂಡ ಇವತ್ತು ದೊಡ್ಡ ಹುದ್ದೆಯನ್ನು ಇವತ್ತು ಕ್ರಿಮಿನಲ್ಲಿ ಏನು ಅವಾರ್ಡ್ ಆಗಿದೆ ಇವತ್ತು ಕ್ರಿಮಿನಲ್ಲಲ್ಲಿ ಒಂದು ಆದೇಶ ಆಗಿದೆ ಇವತ್ತು ನಾಲ್ಕು ಟಿ ಎಮ್ ಸಿ ನೀರನ್ನು ಕುಡಿಯುವ ನೀರಿಗಾಗಿ ಬಳಕೆ ಮಾಡಬಹುದು ಅನ್ನುವಂಥದ್ದನ್ನು ಕ್ರಿಮಿನಲ್ ಆದೇಶ ಈಗಾಗಲೇ ಸಿ ಡಬ್ಲ್ಯೂ ಸಿಯ ಒಂದು ಕ್ಲಿಯರೆನ್ಸನ್ನು ಪಡೆದುಕೊಂಡು ಇವತ್ತು ಡಿ ಪಿ ಆರ್ ಮಾಡ್ತಕ್ಕಂಥದ್ದಕ್ಕೆ ನಾವು ವಿನಂತಿ ಮಾಡಿಕೊಂಡಿದ್ದೇವೆ ಕೇಂದ್ರ ಸರ್ಕಾರ ಇವತ್ತು ಕಾನೂನಾತ್ಮಕವಾಗಿ ಇವತ್ತು ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಗೋವಾ ಇರ್ಬೋದು ಎಲ್ಲವೂ ಕೂಡ ನಾವು ಅನ್ನ ಸಂಬಂಧವಾಗಿ ಬರತಕ್ಕಂಥದ್ದು ಇವತ್ತು ಕಾನೂನಾತ್ಮಕವಾಗಿ ಆ ವಿಚಾರವಲ್ಲ ಇವತ್ತು ಕಾನೂನಾತ್ಮಕವಾಗಿ ಆ ಟ್ರಿಬ್ಯುನಲ್ದಲ್ಲಿ ಏನು ಆದೇಶ ಆಗಿದೆ ಅದು ನಮ್ಮ ಹಕ್ಕಿದೆ ಅದರ ಮುಂದಿನ ದಿವಸದಲ್ಲಿ ಆ ಕಳಸಾ ಬಂಡೂರಿಗೆ ಅಡಿಗೆಲ್ಲನ್ನು ಕೂಡ ನಾವು ಹಾಕ್ತಕ್ಕಂಥದ್ದು ನನ್ನ ಒಂದು ಹೇಳಿಕೆಯಿಂದ ಗೊಂದಲಗಳು ಸೃಷ್ಟಿ ಆಗಬಾರ್ದು ಯಾಕಂದರೆ ನಮಗೆ ನೀರು ಕೊಡ್ತಕ್ಕಂಥದ್ದು ಇವತ್ತು ಆ ಹೋರಾಟದಿಂದ ನನ್ನ ಮೇಲೆ ಬಂದಿದೆ ಅನೇಕ ಆಂತರಿಕ ವಿಚಾರಗಳು ನಾನು ಹಿಂದೆ ಒಂದು ವಾರದ ಹಿಂದೆ ಕೂಡ ನಾನು ದಿಲ್ಲಿಗೆ ಹೋಗಿರ್ತಕ್ಕಂಥದ್ದು ಅಲ್ಲಿ ಅನೇಕ ವಿಚಾರವನ್ನು ನಾನು ಮಾತನಾಡಿ ಬಂದಿದ್ದೆ ಕೆಲವೊಂದು ವಿಚಾರದಲ್ಲಿ ತಮ್ಮ ಸಹಕಾರವನ್ನು ಕೂಡ ನಾನು ಬಯಸ್ತೇನೆ ಇವತ್ತು ಗೊಂದಲಗಳು ಆಗಬಾರ್ದು ಯಾಕಂದರೆ ನಮಗೆ ನೀರು ಬರಬೇಕಾಗಿದೆ ಈಗಾಗಲೇ ಜಲಧಾರೆಯನ್ನು ಮಾಡಿದ್ದೀವಿ ಜಲಜೀವನ್ ಮಿಷನ್ನನ್ನು ಮಾಡಿದ್ದೀವಿ 388 ಹಳ್ಳಿಗಳಿಗೆ ಕೂಡ ನಾವು ನೀರು ಕೊಡ್ತಕ್ಕಂಥದ್ದು ಬಹಳ ಅತ್ಯವಶ್ಯವತ್ತಕ್ಕ ಇವತ್ತು ಡ್ರಿಂಕಿಂಗ್ ವಾಟರ್ ಫಸ್ಟ್ ಪ್ರಯಾರಿಟಿ ಅಂತ ಏನು ನಾವು ಸುಪ್ರೀಂ ಕೋರ್ಟ್ ಆದೇಶ ಇವತ್ತು ಕುಡಿ ನೀರಿಗಾಗಿ ನಾವು ನೀರನ್ನು ಕೇಳ್ತಕ್ಕಂಥ ನಮ್ಮ ಹಕ್ಕಿದೆ ಅದನ್ನು ಟ್ರಿಬ್ಯುನಲ್ನ ಒಂದು ಆದೇಶದ ಪ್ರಕಾರ ಬಹುಬೇಗನೆ ಆಗ್ಬೋದು ಅನ್ನುವಂಥ ಒಂದು ವಿಶ್ವಾಸದ ಮಾತನ್ನು ಹೇಳಕ್ಕೆ ಬಯಸ್ತೇನೆ ನಾನು ಸ್ವಲ್ಪ ಕಾನೂನಿನ ಅಡೆತಡೆ ಇರೋದ್ರಿಂದ ಇವತ್ತು ಮೂರು ರಾಜ್ಯಗಳು ಇವತ್ತು ಅಕ್ಕಪಕ್ಕದಲ್ಲಿರೋದ್ರಿಂದ ತಮ್ಮ ಸಹಕಾರವನ್ನು ಕೂಡ ನಾನು ಬಯಸ್ತೇನೆ ಕಳಸಾ ಬಂಡೂರಿನಲ್ಲಿ ಗೊಂದಲದ ಹೇಳಿಕೆಯನ್ನು ಕೊಡೋದು ಬೇಡ ಆ ಒಂದು ಕಳಸಾ ಬಂಡೂರಿನ ನಾವು ಯಾವತ್ತೂ ಕೂಡ ಜೀವನದಲ್ಲಿ ಆಶಾಭಾವನೆಯಿಂದ ಬದುಕ್ತಕ್ಕಂಥದ್ದು ನಾವು ಯಾವತ್ತೂ ಕೂಡ ನಿರಾಶವಾದಿಗಳಲ್ಲ ನಾವು ಆಶಾವಾದಿಗಳಾಗಿ ಭಾಳ ವರ್ಷಗಳಿಂದ ಹೋರಾಟ ಮಾಡ್ತಕ್ಕಂಥ ಅದಕ್ಕೆ ಅಂತಿಮ ಒಂದು ವ್ಯವಸ್ಥೆಯನ್ನು ಆಗ್ತೈತೆ ಅನ್ನುವಂಥ ಒಂದು ವಿಶ್ವಾಸದ ಮಾತ್ರ ಹೇಳ್ತಾರೆ ಹುಬ್ಬಳ್ಳಿಯಲ್ಲಿ ಭಾಳ ಒಂದು ದಿವಸಗಳಿಂದ ಕೂಡ ಹುಬ್ಬಳ್ಳಿಯಲ್ಲಿ ಎಲ್ಲ ಭಾಗದಲ್ಲಿ ಕೂಡ ನಾನು ಗೊತ್ತಿರ್ತೇನೆ ಖಂಡಿತವಾಗಿ ಅಧಿಕಾರಿಗಳ ಜೊತೆ ಸಮಯವನ್ನು ತೆಗೆದುಕೊಂಡು ಯಾವ ಕೆಲಸ ಕಾರ್ಯಗಳು ಖಂಡಿತವಾಗಿಯೂ ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆಯನ್ನು ಇವತ್ತು ಮಾಡ್ತೀನಿ ಇವತ್ತು ಮಧ್ಯಾಹ್ನ ಕೋಯಿಟ್ಟು ಮತ್ತು ನೆರೆ ಹಾವಳಿ ಬಗ್ಗೆ ಒಂದು ಸಭೆಯನ್ನು ಕೂಡ ನಾನು ಮೊದಲನೇ ತೆಗೆದುಕೊಳ್ತೇನೆ ಇದರಿಂದ ನೇರವಾಗಿ ನಾನು ಧಾರವಾಡ ಡಿ ಸಿ ಆಫೀಸ್ಗೆ ಹೋಗ್ತೇನೆ ಡಿ ಸಿ ಆಫೀಸಲ್ಲಿ ಇವತ್ತು ಸಭೆಯನ್ನು ತೆಗೆದುಕೊಂಡು
ನಾಳೆ ಅಥವಾ ನಾಡ್ದ ನಿಮ್ಮನ್ನೆಲ್ಲರ ಜೊತೆ ಮತ್ತೊಮ್ಮೆ ನಾನು ಸಭೆಯನ್ನು ಮಾಡ್ತೇನೆ. ಧನ್ಯವಾದಗಳು. ಕ್ಯಾಬಿನೆಟ್ನಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯ ಇರ್ಬೋದು, ಭಾರತ ದೇಶ ಇರ್ಬೋದು, ಇವತ್ತು ಎಲ್ಲೆಲ್ಲಿ ಲಭ್ಯತೆ ಅನುಗುಣವಾಗಿ ಎಲ್ಲ ಭಾಗದಲ್ಲಿ ಕೂಡ ಲಸಿಕೆ ಉಚಿತವಾಗಿ ಕೊಡ್ತಕ್ಕಂತ ಕೆಲಸವನ್ನ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಭಾರತ ದೇಶ ಒಂದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಲಸಿಕೆಯನ್ನು ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದು ಲಭ್ಯತೆಗೆ ಅನುಗುಣವಾಗಿ ನಮ್ಮ ಜಿಲ್ಲೆಗೂ ಕೂಡ ಇವತ್ತು ಕೊರತೆ ಆಗದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ಇವತ್ತು ಆಕ್ಸಿಜನ್ ಪ್ಲಾಂಟ್ಗಳನ್ನ ಈಗಾಗಲೇ ತಾಲೂಕಿನಲ್ಲಿ ಈಗ ಭೂಮಿ ಪೂಜೆ ಆಗಿದೆ. ಇವತ್ತು ಮಧ್ಯಾಹ್ನ ನಾನು ಅದನ್ನು ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ಮೂರನೇ ಅಲೆ ಬರ್ತೈತೆ ಇಲ್ಲೋ ಗೊತ್ತಿಲ್ಲ, ಆದರೆ ಜನರು ಜಾಗೃತರಾಗಬೇಕು. ಜನರನ್ನು ಇವತ್ತು ತಮ್ಮ ಮೂಲಕ ಇವತ್ತು ಕೊರೋನಾ ಮಹಾಮಾರಿಯನ್ನು ಮೂರನೇದರಲ್ಲಿ ತಡೆಯೋದಕ್ಕೆ ಜನರ ಸಹಕಾರ ಬಹಳ ಅತ್ಯವಶ್ಯವಾಗಿರ್ತಕ್ಕಂಥದ್ದು. ಇವತ್ತು ಸರ್ಕಾರ ಎಲ್ಲವೂ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇವತ್ತು ಜನರು ಜಾಗೃತರಾಗಿರ್ಬೇಕು ಅನ್ನುವಂಥದ್ದನ್ನು ಕೂಡ ನಾವು ವಿನಂತಿ ಮಾಡ್ತೀವಿ. ಈಗಾಗಲೇ ತಮ್ಗೆ ಗೊತ್ತಿದೆ, ತುಕ್ರಿಹಳ್ಳ ಮತ್ತು ಬೆನ್ನೆಹಳ್ಳಕ್ಕೆ ಈಗಾಗಲೇ ಒಂದು ಡ್ರೋನ್ ಸರ್ವೆ ಕೂಡ ಆಗಿರ್ತಕ್ಕಂಥ, ಈಗಾಗಲೇ ERC ಕೂಡ ಈಗ ಮುಗಿಸಿ ಗೋಲ್ಡಲ್ಲಿ ಕೂಡ ನಾನು ಅದಕ್ಕೆ ಅಂತಿಮ ಒಂದು ಆದೇಶಕ್ಕೆ ಕಾಯ್ತಾ ಇದೆ. ಒಂದು ಒಂದನೇ ಕ್ಯಾಬಿನೆಟ್ ಅಥವಾ ಮುಂದಿನ ಎರಡು ಮೂರು ಕ್ಯಾಬಿನೆಟ್ನಲ್ಲಿ ಒಂದು ಇನ್ನು 60 ದಿವಸವಾಗಿ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ. ಜೀವನದಲ್ಲಿ ಯಾವತ್ತೂ ಕೂಡ ಏನನ್ನು ಕೂಡ ಕೇಳಿಲ್ಲ, ನಾನೇನು ಮಾಡಬೇಕಂದ್ರೆ ಯಾವುದೇ ಖಾತೆ ಕೊಟ್ಟರು ಕೂಡ ರಾಜ್ಯದ ಜನರಿಗೆ ಮತ್ತು ಜಿಲ್ಲೆಗೆ ನಾನು ಒಳ್ಳೆ ಕೆಲಸವನ್ನು ಮಾಡ್ತೀನಿ ಸರ್. ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ನಾಡಿನ ಜನತೆಗೆ ಸೇವೆಯನ್ನು ಮಾಡ್ತೀನಿ ಅನ್ನುವಂಥ ಒಂದು ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ.